ಸ್ವಾಮಿ ಯಾವಾಗಲೂ ಕೂಡ ನಮ್ಮ ಸರ್ವನಾಶ ಮಾಡಕ್ಕೇನೆ ಹೌದು. ಪ್ರತಿಯೊಂದು ದಿನನೂ ಅವ್ರ ರಾಜಕಾರಣ ಮಲಗಿದ್ದು ಎದ್ದಬೇಕಾದ್ರೆ ನಾವು ಒಳ್ಳೇದು ಮಾಡಿದ್ರು ಅವ್ರು ಬರೀ ಇದನ್ನ ಸರ್ವನಾಶ ಮಾಡದೆ ಅವರು ಬಯಸ್ಕೊಂಡು ಬಂದಿದ್ದಾರೆ. ನಮಗೆಲ್ಲ ಗೊತ್ತಿದೆ ಅವ್ರದ್ದು ನಡೆ, ಹೆಜ್ಜೆ, ಭಾವನೆ, ಚಿಂತನೆ, ಆಚಾರ ವಿಚಾರ ಎಲ್ಲ ಕೂಡ ನಮಗೆ ಅರಿವಿದೆ. ಅರ್ಥ ಆಯ್ತಾ? ನಾವೇನು ರಾಮನಗರ ಟಚ್ ಮಾಡ್ತಾ ಇಲ್ಲ. ಇವ್ರು ಬಂದು ರಾಮನಗರಕ್ಕೆ ಅಕ್ರಮ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ರಾಜಕೀಯವಾಗಿ ಅದಕ್ಕೆ ಅವಕಾಶ ಇದೆ. ಇದು ನಮ್ಮ ಜಿಲ್ಲೆ, ರಾಮನಗರ ತಾಲೂಕವರು ನಮ್ಮವರು, ಚನ್ನಪಟ್ಟಣವರು ನಮ್ಮವರು, ಕನಕಪುರದವರು ನಮ್ಮವರು, ಮಾಗಡಿಯವರು ನಮ್ಮವರು. ನಮ್ಮದು ಬೆಂಗಳೂರು, ರಾಮನಗರ ಅಲ್ಲ, ನಮ್ದು ಬೆಂಗಳೂರು. ಈ ಬೆಂಗಳೂರು ಕೆಂಗಲ್ ಹನುಮಂತಯ್ಯ ಕಟ್ಟಿದಾಗ ಈ ವಿಧಾನಸೌಧ ಕಟ್ಟಿದ್ದು ಬೆಂಗಳೂರಿನಲ್ಲಿ, ರಾಮಕೃಷ್ಣ ಹೆಗಡೆ ಬಂದಿದ್ದು ಬೆಂಗಳೂರಲ್ಲಿ, ದೇವೇಗೌಡರು ಬಂದಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ, ಕುಮಾರಸ್ವಾಮಿ ಬಂದಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ. ಅರ್ಥ ಆಯ್ತಾ? ಅವತ್ತು ನಾವು ಸಲಹೆ ಕೊಟ್ಟಿದ್ದೆ ಇಟ್ಕೊಂಡು ತಪ್ಪು ಅಂತ ಅವ್ರದ್ದು ವಿಚಾರಕ್ಕೆ ನಾನೇನು ತಪ್ಪಲ್ಲ. ಇವತ್ತು ಬೆಂಗಳೂರು ವಿಶ್ವಮಟ್ಟದ್ದು, ಆ ಹೆಸರನ್ನು ಯಾಕೆ ನಾವು ಇಟ್ಟು ಹಾಳು ಮಾಡ್ಕೋಬೇಕು? ನಮ್ಮ ಪೂರ್ವಜರು ಇಟ್ಟಂತ ಹೆಸರನ್ನ ನಮ್ಗೆ ಬೆಂಗಳೂರು ಜಿಲ್ಲೆನ ನಾವ್ಯಾಕೆ ಹಾಳು ಮಾಡ್ಕೋಬೇಕು? ರಾಮನಗರ ಜಿಲ್ಲೆನೇ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರ್ತದೆ. ಅರ್ಥ ಆಯ್ತಾ? ನಮ್ಮ ಜನಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡಬೇಕು, ಹೊಸ ಆಲೋಚನೆ, ಒಳ್ಳೆ ವಿಚಾರಗಳು, ಅಭಿವೃದ್ಧಿ ಇವೆಲ್ಲ ಕೂಡ ನಾವು ಮುಂದಿನ ಜನರೇಷನ್ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಅವ್ರ ಹಣೆಯಲ್ಲೂ ಬರ್ದಿಲ್ಲ, ಅವ್ರ ಹಣೆಯಲ್ಲೂ ಬರ್ದಿಲ್ಲ. ಅದು 2028 ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತದೆ. ನೀವು ಬರ್ಕೊಳ್ಳಿ, ದಾಖಲೆ ಇಟ್ಟಿದ್ದೀವಿ.